ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಡೀ ಐಪಿಎಲ್ ನಲ್ಲಿ ಸ್ಟ್ರಾಂಗೆಸ್ಟ್ ಟೀಮ್ ಅನ್ಸಿರುವ ಹೈದರಾಬಾದ್ ಅನ್ನೇ RCB ಸೋಲಿಸಿದೆ. ಇದರಿಂದ RCB ಮತ್ತೊಮ್ಮೆ ಪ್ಲೇಆಫ್ ಹೋಗೋ ಚಾನ್ಸಸ್ ಇದೆ ಅಂತ ತುಂಬಾ ಜನ ಆಲೋಚನೆ ಮಾಡ್ತಾ ಇದ್ರೆ, ಆದ್ರೆ ಆಗುತ್ತಾ? ಖಂಡಿತವಾಗುತ್ತೆ, ಬಟ್ ಕಂಟಿನ್ಯೂ ಗೆಲ್ಲೇಬೇಕು. ಏನಕ್ಕಂದ್ರೆ RCB ಕಂಟಿನ್ಯೂಸ್ ಆಗಿ 6 ಮ್ಯಾಚ್ ಸದ್ಯತ್ತು. ಆ ಟೈಮಲ್ಲಿ ಎಲ್ಲರೂ ಪ್ಲೇಆಫ್ ಆಸೆ ಜೀವಂತ ಎಲ್ಲ ಬಿಟ್ಬಿಟ್ಟಿದ್ರು, ಅಂದ್ರೆ ಪ್ಲೇಆಫ್ ಹೋಗೋ ಚಾನ್ಸ್ ಇಲ್ಲ, RCB ಗೆಲ್ಲಲ್ಲ ಅಂತ. ಬಟ್ ಯಾವಾಗಂದ್ರೆ ಸ್ಟ್ರಾಂಗೆಸ್ಟ್ ಟೀಮ್ ಆಗಿರೋ ಹೈದರಾಬಾದ್ ನ ಸೋಲ್ಸಿದ್ರು, ಆವತ್ತಿಂದ ಅನ್ಕೊಂಡ್ರು RCB ಈ ಸಲ ಮತ್ತೆ ಪ್ಲೇಆಫ್ ಹೋಗೋ ಚಾನ್ಸಸ್ ಇದೆ ಅಂತ ಕ್ಯಾಕೆಟ್ ಎಲ್ಲ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ತುಂಬಾ RCB ಇರುತ್ತೆ. ಸೋತ್ರು RCBನೇ, ಗೆದ್ರು RCBನೇ, ಏನ್ ಮಾಡದೇ ಇದ್ರು RCBನೇ. ಕೊನೆ ಗುಜರಾತ್ ಟೈಟನ್ಸ್ ಮತ್ತೆ RCB ಮೇಲೆ ಮ್ಯಾಚ್ ಇದೆ. ಈ ಮ್ಯಾಚ್ ಗೆಲ್ಲಲೇಬೇಕು. 6 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಸೋತರೂ RCB ಪ್ಲೇಆಫ್ ಚಾನ್ಸಸ್ ಹೋಗಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇವತ್ತು ತುಂಬಾ ಕುತೂಹಲ ಇರುತ್ತೆ. ಅದರಲ್ಲೂ ಅಹಮದಾಬಾದ್ ಅಲ್ಲಿ ಮ್ಯಾಚ್ ಗುಜರಾತ್ ಅಲ್ಲಿ. ಆದ ಕಾರಣ ಮತ್ತೆ ಇವತ್ತು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವ ರೀತಿ ಇರುತ್ತೆ, ಯಾರ್ಯಾರು ಆಡ್ತಾರೆ, ಗೇಮ್ ಪ್ಲಾನ್ ಯಾರಿರುತ್ತೆ, ಮತ್ತೆ ಮ್ಯಾಕ್ಸಲ್ ಮತ್ತೆ ಬರ್ತಾರ, ಏನಕ್ಕಂದ್ರೆ ಮ್ಯಾಕ್ಸಲ್ ಆಲ್ರೆಡಿ 4-5 ಮ್ಯಾಚ್ ಇಂದ ಆಡಿಸ್ತಾ ಇಲ್ಲ, ಫಾರ್ಮ್ ಅಲ್ಲಿ ಇಲ್ಲ ಅಂತ. ಮತ್ತೆ ಇವತ್ತು ಮ್ಯಾಚ್ ಗೆ ಬರ್ತಾರ, ಯಾರು ಕುಂದರಿಸ್ತಾರೆ, ಆದ್ರೆ ಅಂತ ಬಗ್ಗೆ ಎಲ್ಲ ಡೀಟೇಲ್ಸ್ ಮಾತಾಡೋಣ. ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಗುಜರಾತ್ ಅಂತ ಸಣ್ಣ ಟೀಮ್ ತಗೋಕಿಲ್ಲ, ಏನಕ್ಕಂದ್ರೆ ಅವ್ರಿಗೆ ಹೋಮ್ ಗ್ರೌಂಡ್ ಅಹಮದಾಬಾದ್ ಅಲ್ಲಿ ಆಡ್ತಾ ಇದೆ ಹೋಮ್ ಗ್ರೌಂಡ್. ಇನ್ನೊಂದು ಸ್ಪಿನ್ ಮಾಂತ್ರಿಕ ಅಂತ ಏನ್ ಕರೆಯಲ್ಪಡ್ತೀವಿ, ರಶೀದ್ ಖಾನ್ ಅವರು ಒಳ್ಳೆ ಸ್ಪಿನ್ ಆಗ್ತಾರೆ. ಅದರಲ್ಲೂ ನಮ್ಮ ಸ್ಟ್ರಾಂಗೆಸ್ಟ್ ಬ್ಯಾಟ್ಸ್ಮನ್ ಆಗಿರುವಂತದ್ದು ಕೊಹ್ಲಿ ಆಗ್ಲಿ ಇಲ್ಲ ಡುಪ್ಲಿಸಿಸ್ ಆಗ್ಲಿ, ಸ್ಪಿನ್ ಗೆ ಅಷ್ಟು ಚೆನ್ನಾಗಿ ಆಡಲ್ಲ. ಆದ ಕಾರಣ ತುಂಬಾ ವಿಕೆಟ್ ಅನ್ನ ತುಂಬಾ ಮುಖ್ಯ ಆಗಿರುತ್ತೆ. ಫ್ಲಾಟ್ ಪಿಚ್ ಆಗಿರುತ್ತೆ, ಅದು ಒಂದೊಂದ್ಸಲ ಚೇಂಜಿಂಗ್ ಆಗುತ್ತೆ, ಒಂದೊಂದ್ಸಲ 2-phase ಪಿಚ್ ಅಂತ ಹೇಳ್ತೀವಿ. ನೋಡಿ, ಎರಡು ಮುಖ ಇರುತ್ತೆ ಪಿಚ್ ಗೆ, ಯಾವ ರೀತಿ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಆದ ಕಾರಣ ತುಂಬಾ ಟಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದ್ರೆ ಯಾರೇ ಟಾಸ್ ಗೆದ್ರು ಚೇಂಜಿಂಗ್ ತಗೊಂತಾರೆ. ಮತ್ತೆ ಪ್ಲೇಯಿಂಗ್ ನಲ್ಲಿ RCB ಮೂಲಗಳ ಪ್ರಕಾರ ಒಂದು ಮೆಸೇಜ್ ಸಿಗ್ತಾ ಇದೆ. ಕಾರಣ ಏನಂದ್ರೆ, ಲಾಸ್ಟ್ 11 ಜನ ಯಾರಾದ್ರೆ ಆಡಿದ್ರು ಅವ್ರ ಪ್ರಕಾರನೇ ಆಡ್ಸೋಣ ಅಂತ ಎಲ್ಲ ಬರ್ತಾ ಇದೆ. ಬಟ್ ಒಂದ್ ವೇಳೆ ಮ್ಯಾಕ್ಸ್ ಅನ್ನು ತಗೊಂಡ್ರೆ ಮಾತ್ರ ಒಂದು ಲೋಕಲ್ ಬೋರನ್ ತಗೊಂಡು ಲುಕಿ ಫರ್ಗಸ್ ಅನ್ನ ಔಟ್ ಹೊರಗಡೆ ಇರ್ತಾರ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನ ಕ್ಯಾಮರನ್ ಗೀನ್ ಅಂತೂ ಖಂಡಿತವಾಗ್ಲು ಆಡೇ ಆಡ್ತಾರೆ. ಕಾರಣ ಏನಂದ್ರೆ, ಲಾಸ್ಟ್ ಮ್ಯಾಚ್ ಅಲ್ಲಿ ಅವರು ಬೌಲಿಂಗ್ ಇಂದ ಕೈ ಚಳಕ ಮಾಡಿದ್ರು, ಬ್ಯಾಟಿಂಗ್ ಇಂದ ಅವರ ಕೈನ ಪರ್ಫಾರ್ಮೆನ್ಸ್ ತೋರಿಸಿದ್ರು. ಆದ ಕಾರಣ ಗ್ರೀನ್ ಆಡ್ತಾನೆ, ಡುಪ್ಲಿಸ್ ಆಡ್ಲೇಬೇಕು ಕ್ಯಾಪ್ಟನ್. ಅದಾದ್ಮೇಲೆ ಬೋರಲ್ ವಿಷಯ ಅಂತ ಬಂದಾಗ, ಸ್ಪಿನ್ ಅಲ್ಲಿ ಕರಣ್ ಶರ್ಮಾ ಖಂಡಿತವಾಗ್ಲು ಆಡಿಸಿ ಆಡಿಸ್ತಾರೆ. ಏನಕ್ಕಂದ್ರೆ ಗುಜರಾತ್ ಅಲ್ಲಿ ಅಹಮದಾಬಾದ್ ಅಲ್ಲಿ ಸ್ಪಿನ್ ಗೆ ಒಂದು ಒಳ್ಳೆ ಇದಿದೆ, ಇಂಪ್ರೆಷನ್ ಇದೆ, ತುಂಬಾ ಚೆನ್ನಾಗಿ ಆಗುತ್ತೆ ಪಿಚ್ ಅಲ್ಲಿ ಸ್ಪಿನ್ ಗೆ. ಆದ ಕಾರಣ ಅಲ್ಲಿ ಅವ್ರನ್ನು ಖಂಡಿತವಾಗ್ಲು ಆಡಿಸ್ತಾರೆ. ಇನ್ನ ಓವರ್ಸ್ ಅಂತ ಬಂದಾಗ ಹೇಳಿದ್ನಲ್ಲ, ಒಂದು ಡುಪ್ಲಿಸಿಸ್ ಇರ್ತಾ ಇರ್ತಾರೆ, ಅದಾದ್ಮೇಲೆ ಕ್ಯಾಮರನ್ ಗ್ರೀನ್, ಲುಕಿ ಫರ್ಗಸನ್ ಅಂತ ತೆಗೆದಿರ್ತಾರೆ. ಈ ಪಂದ್ಯದಲ್ಲಿ ಒಬ್ಬರ ಹೊಸಬರನ್ನ ಆಡಿಸೋ ಚಾನ್ಸಸ್ ತುಂಬಾ ಇದೆ. ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಇರ್ತದೆ ಬಂದಾಗ, ಲೋಕಲ್ ಪ್ಲೇಸ್ ಬಂದಾಗ ಗೊತ್ತಾಗುತ್ತೆ. ಲ್ಯಾಂಬ್ರೋ ಇರ್ತಾರೆ, ರಜತ್ ಪಡೆದಾರ ಖಂಡಿತವಾಗ್ಲು ಇದ್ದೇ ಇರ್ತಾರೆ, ಕಾರ್ತಿಕ್ ಇರ್ತಾರೆ, ಈ ರೀತಿಯಾಗಿ ಇದೆ. ಮತ್ತೆ ಗುಜರಾತ್ ಅಲ್ಲಿ ಯಾವ ರೀತಿಯಾದ ಒಂದು ಬದಲಾವಣೆ ಮಾಡ್ತಾರೆ ಅಂದ್ರೆ, ಖಂಡಿತವಾಗ್ಲು ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ 2 ವಿಕೆಟ್ ತುಂಬಾ ಮುಖ್ಯ ಆಗಿರುತ್ತೆ. ಶುಭ್ಮನ್ ಗಿಲ್ ಮುಖ್ಯ ಆಗಿರುತ್ತೆ, ಆ ಶುಭ್ಮನ್ ಗಿಲ್ ಔಟ್ ಆದ್ರೆ ಅಲ್ಲಿ ತುಂಬಾ ಮ್ಯಾಚ್ ಅಂದ್ರೆ ತುಂಬಾ ಡೌನ್ ಆಗೋಗುತ್ತೆ. ಆದ ಕಾರಣ ಸ್ಟಾರ್ಟಿಂಗ್ ಅಲ್ಲಿ ಓಪನರ್ಸ್ ತುಂಬಾ ಮುಖ್ಯ ಆಗಿರುತ್ತೆ ಗುಜರಾತ್ ಟೈಟಾನ್ಸ್ ಗೆ. ಇಂಥ ಬೌಲಿಂಗ್ ಅಂತ ಬಂದಾಗ ಒಳ್ಳೆ RCB ಗಿಂತ ಬೆಸ್ಟ್ ಅಂತ ಹೇಳ್ಬೋದು ಗುಜರಾತ್ ಟೈಟಾನ್ಸ್ ನ ಬೌಲಿಂಗ್. ಸಂದ ಖಂಡಿತವಾಗ್ಲು ಲಾಸ್ಟ್ ಟೈಮ್ ಅಲ್ಲಿ ಮೋಹಿತ್ ಶರ್ಮಾ ಕೊಟ್ಟಿರ್ಬೋದು 74 ರನ್ಸ್, ಬಟ್ ಅವ್ರು ಒಳ್ಳೆ ಸ್ಲೋ ಬಾಲ್ಸ್ ಹಾಕಿ ವಿಕೆಟ್ ತಾಗಿಯೋ ತಾಕತ್ ಅವ್ರಿಗಿದೆ. ಆಮೇಲೆ ರಶೀದ್ ಖಾನ್ ಇದಾರೆ, ಅದಾದ್ಮೇಲೆ ಓಮ್ರೋಜ್ ಇದಾರೆ, ತುಂಬಾ ಒಳ್ಳೆ ಸ್ಪಿನ್ನರ್ಸ್ ಇದಾರೆ, ಅಹಮದ್ ಇದಾನೆ, ಒಳ್ಳೆ ಸ್ಪಿನ್ನರ್ಸ್ ಇದಾರೆ. ಇಲ್ಲಿ ಮುಖ್ಯವಾಗಿ RCBಗೆ ನೆಗೆಟಿವ್ ಆಗದೇ ಇದೆ. ಏನಕ್ಕಂದ್ರೆ ಗುಜರಾತ್ ಅಲ್ಲಿ ಒಳ್ಳೆ ಸ್ಪಿನ್ನರ್ಸ್, 8 ಓವರ್ ಒಳ್ಳೆ ಸ್ಪಿನ್ನರ್ಸ್ ಆಗ ಬೌಲರ್ಸ್ ಇದಾರೆ. ಅಹಮದ್ ಆಗ್ಲಿ, ರಶೀದ್ ಖಾನ್ ಆಗ್ಲಿ, ಒಳ್ಳೆ ಸ್ಪಿನ್ನರ್ಸ್, ಅದು ಓವರ್ಸ್ ಪ್ಲೇಯರ್ಸ್ ಆದ ಕಾರಣ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಎಲ್ಲರಿಗೂ ಒಂದೇ, RCB ಗೆಲ್ಲಿ ಈ ಮ್ಯಾಚ್ ಕೂಡ, ಪ್ಲೇಆಫ್ ಕನಸು ಇನ್ನೂ ಜೀವಂತವಾಗಿರಲಿ ಅಂತ ಎಲ್ಲ ಬಯಸೋಣ. ಮತ್ತೆ ಈ ಮ್ಯಾಚ್ ಬಗ್ಗೆ ಯಾರು ಗೆಲ್ತಾರೆ, ಯಾರಾದ್ರೆ ಅತಿ ಹೆಚ್ಚು ರನ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ